ಬಳ್ಳಾರಿಯಿಂದ ಅಖಾಡಕ್ಕೆ ಇಳಿಯಲ್ವಾ ಸೋಮಶೇಖರ್ ರೆಡ್ಡಿ ಶಾಸಕ ಸೋಮಶೇಖರ್ ರೆಡ್ಡಿಗೆ ಬಿಜೆಪಿ ಟಿಕೆಟ್ ಕೊಡಲ್ವಾ ಬಳ್ಳಾರಿ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಎಸ್ ವೀಕ್ಷಕರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಬಳ್ಳಾರಿ ಗಡಿನಾಡು ಒಂದ್ ರೀತಿ ಚಿನ್ನದ ನಾಡು ಗಣಿ ನಾಡು ಎಲ್ಲಾ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ವಿವಾದದ ಜೊತೆಗೆ ಆಗಾಗ ಚಾಲ್ತಿಗೆ ಬರ್ತಾ ಇರುತ್ತೆ ರಾಜಕಾರಣಕ್ಕಾಗಿ ವಿಶೇಷವಾಗಿ ಬಳ್ಳಾರಿ ಈ ಬಾರಿ ಮತ್ತಷ್ಟು ಚರ್ಚೆಗೆ ಕಾರಣ ಆಗ್ತಿದೆ ಯಾಕಂದ್ರೆ ರೆಡ್ಡಿ ಹೊಸ ಪಾರ್ಟಿಯನ್ನು ಮಾಡಿರೋದು ಜನಾರ್ದನ್ ರೆಡ್ಡಿ ಅವರು ಈಗ ಕೊಪ್ಪಳದ ಗಂಗಾವತಿಯನ್ನು ಕೇಂದ್ರ ಸ್ಥಾನವನ್ನಾಗಿಟ್ಕೊಂಡು ಅವರೇ ಸ್ಪರ್ಧೆ ಮಾಡ್ತಿದ್ದಾರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಹೀಗಾಗಿ ಇಡೀ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ರೆಡ್ಡಿ ರಾಜಕಾರಣದ್ದೇ ದರ್ಬಾರ್ ರೆಡ್ಡಿ ರಾಜಕೀಯದ್ದೇ ಚರ್ಚೆ ಈ ನಡುವೆ ಬಳ್ಳಾರಿ ನಗರ ಏನು ವಿಧಾನಸಭಾ ಕ್ಷೇತ್ರ ಇದೆ ಅದು ಸಹೋದರ ಅಂದರೆ ಜನಾರ್ದನ್ ರೆಡ್ಡಿ ಅವರ ಅಣ್ಣ ಸೋಮಶೇಖರ್ ರೆಡ್ಡಿ ಪ್ರತಿನಿಧಿಸುವ ಕ್ಷೇತ್ರ ಹಾಲಿ ಬಿ ಜೆ ಪಿಯ ಶಾಸಕರು ಸೊ ಅದೇ ಕ್ಷೇತ್ರಕ್ಕೆ ಬಳ್ಳಾರಿ ನಗರ ಕ್ಷೇತ್ರದಿಂದ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಈಗಾಗಲೇ ಘೋಷಣೆ ಆಗಿದೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಅಂದರೆ ಜನಾರ್ದನ್ ರೆಡ್ಡಿ ಬ್ರದರ್ ವರ್ಸಸ್ ಜನಾರ್ದನ್ ರೆಡ್ಡಿ ವೈಫ್ ಅರುಣಾಲಕ್ಷ್ಮಿ ಸೊ ಇಬ್ಬರ ನಡುವೆ ಈಗ ಕದನಕ್ಕೆ ವೇದಿಕೆ ಸಜ್ಜಾಗಿದೆ ಈ ಬಗ್ಗೆ ನಾವು ಕೂಡ ಸಾಕಷ್ಟು ಸುದ್ದಿಯನ್ನು ಮಾಡಿದ್ವಿ ಸೋಮಶೇಖರ್ ರೆಡ್ಡಿ ವರ್ಸಸ್ ಅರುಣಾಲಕ್ಷ್ಮಿ ಸೋಮಶೇಖರ್ ವರ್ಸಸ್ ರೆಡ್ಡಿ ಪತ್ನಿ ಅಂತ ಸೊ ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಈಗಲೂ ಕೂಡ ಏನಪ್ಪ ಇದು ಜೊತೆಯಲ್ಲಿದ್ದವರು ಒಂದೇ ಮನೆಯಲ್ಲಿದ್ದವರು ಈಗ ರಾಜಕಾರಣಕ್ಕಾಗಿ ಪೈಪೋಟಿಗೆ ಇಳಿಯುವಂಥ ಸ್ಥಿತಿ ಬಂತಲ್ಲ ಅಂತ ಜನಾರ್ದನ್ ರೆಡ್ಡಿ ಪಾರ್ಟಿ ಮಾಡಿದಾಗ ಅಥವಾ ಪಾರ್ಟಿ ಮಾಡ್ತಾರೆ ಅಂತ ಅದಕ್ಕಿಂತ ಮುಂಚೆ ಗೊತ್ತಾದಾಗ ಸೋಮಶೇಖರ್ ರೆಡ್ಡಿ ಡೋಂಟ್ ಕೇರ್ ಹೇಳಿದರು ಅಂದರೆ ನನಗೆ ಗೊತ್ತಿಲ್ಲ ಆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಮಾಡಿದ್ರೆ ಮಾಡಿಕೊಳ್ಳಿ ಅನ್ನೋ ಒಂದು ಮಾತುಗಳನ್ನು ಹೇಳಿದರು ಪಾರ್ಟಿ ಆದಮೇಲೆ ಜೊತೆಗೆ ಏನು ಅರುಣಾಲಕ್ಷ್ಮಿಯವರನ್ನು ಬಳ್ಳಾರಿ ಕ್ಷೇತ್ರದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಆದರೂ ಕೂಡ ಸೋಮಶೇಖರ ರೆಡ್ಡಿ ಇದ್ದ ಮಾತೇನಪ್ಪ ಅಂದರೆ ನಮ್ಮ ಅಣ್ಣ ನನ್ನ ತಮ್ಮ ಜನಾರ್ದನ ರೆಡ್ಡಿ ಬಂದು ನಿಂತ್ಕೊಂಡ್ರೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಬಿ ಜೆ ಪಿ ಪಕ್ಷ ಎಲ್ಲಿ ಸ್ಪರ್ಧೆ ಮಾಡುತ್ತೆ ಅನ್ನತ್ತೋ ಅಲ್ಲಿ ನಿಂತ್ಕೊಂಡು ನಾನು ಸ್ಪರ್ಧೆ ಮಾಡ್ತೀನಿ ಪಕ್ಷ ಹೇಳ್ದಂದ್ರೆ ನಾನು ಕೇಳ್ತೀನಿ ಅನ್ನೋ ಮಾತನ್ನು ಹೇಳ್ತಾಯಿದ್ರು ಅಲ್ಲಿಗೆ ಬಳ್ಳಾರಿ ನಗರದಲ್ಲಿ ಸೋಮಶೇಖರ್ ರೆಡ್ಡಿ ವರ್ಸಸ್ ಅರುಣಾಲಕ್ಷ್ಮಿ ಪೈಪೋಟಿಗೆ ಅಖಾಡ ರೆಡಿ ಆಯಿತು ಅಂತ ಎಲ್ಲರೂ ಅಂದ್ಕೊಂಡಿದ್ದರು ಆದರೆ ಈಗೇನಪ್ಪ ಮ್ಯಾಟ್ರ್ ಅಂದರೆ ಸೋಮಶೇಖರ್ ರೆಡ್ಡಿ ಬಳ್ಳಾರಿ ಸಿಟಿಯಿಂದ ಸ್ಪರ್ಧೆ ಮಾಡಲ್ವಂತೆ ಅನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಯಾಕಂದರೆ ಏನು ಬಳ್ಳಾರಿ ಸಿಟಿ ಕ್ಷೇತ್ರ ಏನಿದೆ ಅದರ ಹಾಲಿ ಶಾಸಕರು ಸೋಮಶೇಖರ್ ರೆಡ್ಡಿ ಅವರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಒಂದು ಸುದ್ದಿ ಈಗ ಇಡೀ ಬಳ್ಳಾರಿಯಲ್ಲಿ ಚರ್ಚೆ ಆಗ್ತಾ ಇದೆ ಕೊಡಲ್ವಂತೆ ಬೇರೆಯವ್ರನ್ನ ನಿಲ್ಲಿಸ್ತಾರಂತೆ ಸೋಮಶೇಖರ್ ರೆಡ್ಡಿಗೆ ಟಿಕೆಟ್ ಕೊಡಲ್ಲಂತೆ ಬಿ ಜೆ ಪಿಯಿಂದ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಒಂದು ವೇಳೆ ಸೋಮಶೇಖರ್ ರೆಡ್ಡಿಗೆ ಬಿ ಜೆ ಪಿ ಟಿಕೆಟ್ ಕೊಡಲಿಲ್ಲ ಅಂದರೆ ಸೋಮಶೇಖರ್ ರೆಡ್ಡಿ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಬಿ ಜೆ ಪಿಯಲ್ಲೇ ಉಳಿತಾರ ಅಥವಾ ಸಹೋದರ ತಮ್ಮ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಗೆ ಬರ್ತಾರ ಅಣ್ಣ ತಮ್ಮನಿಗೆ ತಮ್ಮನ ಪಾರ್ಟಿಗೆ ಸಪೋರ್ಟಾಗಿ ನಿಂತ್ಕೊಳ್ತಾರ ಜನಾರ್ದನ್ ರೆಡ್ಡಿ ಜೊತೆ ಕೈ ಜೋಡಿಸ್ತಾರಾ ಸೋಮಶೇಖರ್ ರೆಡ್ಡಿ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನೋಡೋಣ ಯಾವುದು ಕೂಡ ಫೈನಲ್ ಅಲ್ಲ ಫೈನಲ್ ಆಗಿರೋದೇನಪ್ಪ ಅಂದರೆ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಅವರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯಾಗಿ ಬಳ್ಳಾರಿಯಿಂದ ಸ್ಪರ್ಧೆ ಮಾಡ್ತಾರೆ ಇದು ಫೈನಲ್ ಸೋಮಶೇಖರ್ ರೆಡ್ಡಿ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ನೆಕ್ಸ್ಟು ಗೊತ್ತಿಲ್ಲ ಬಿ ಜೆ ಪಿಯಲ್ಲೇ ಇರ್ತಾರಾ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರಾ ಬಿ ಜೆ ಪಿ ಅವ್ರಿಗೆ ಟಿಕೆಟ್ ಕೊಡುತ್ತಾ ಇಷ್ಟೆಲ್ಲ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ ಈಗ ಇಡೀ ಬಳ್ಳಾರಿಯಲ್ಲಿ ಚರ್ಚೆ ಆಗ್ತಾಯಿದೆ ನಿಮ್ಮ ಪ್ರಕಾರ ಸೋಮಶೇಖರ್ ರೆಡ್ಡಿ ಪಿಯಲ್ಲಿ ಇರ್ತಾರಾ ಬಳ್ಳಾರಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ